ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಇವುದೇ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವಾಗಿದ್ದೇನೆ. ದೇವ ಜನರೇ, ಮುಂಜಾನೆಯಲ್ಲಿ ಯೇಸು ಸ್ವಾಮಿ ನಮಗಾಗಿ ಒಂದು ವಚನವನ್ನು ಮಾತನಾಡ್ತಾ ಇದ್ದಾರೆ. ಏನಂದ್ರೆ, ಕೀರ್ತನೆ 20:7 ವಚನದಲ್ಲಿ, ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯಹೋವನಲ್ಲಿಯೇ. ಪ್ರಿಯ ದೇವ ಜನರೇ, ಇವತ್ತೇನಾದರೂ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನಿಮಗೆ ಒಂದು ಈ ವಿಧವಾದ ಯೋಚನೆ ಇದೆಯಾ, ನನಗೆ ಯಾರೂ ಸಹಾಯ ಮಾಡೋರಿಲ್ವಲ್ಲ, ನನಗೆ ನನ್ನ ಬೆನ್ನೆಲುಬಾಗಿ ನಿಂತುಕೊಳ್ಳೋರು ಯಾರಿಲ್ವಲ್ಲ, ನನಗೆ ಸಪೋರ್ಟಿವ್ ಆಗಿ ನಿಂತುಕೊಳ್ಳೋರು ಯಾರಿಲ್ವಲ್ಲ, ನಾನೇನಾದರೂ ಒಂದು ಒಳ್ಳೆಯದು ಮಾಡಬೇಕು ಅನ್ನುವಾಗ ನನಗೆ ಸಾಥ್ ಕೊಡುವವರು ಯಾರೂ ಇಲ್ಲವಲ್ಲ ಅಂತ ಏನಾದರೂ ಚಿಂತಿಸ್ತಾ ಇದ್ದೀರಾ? ಪ್ರಿಯ ದೇವ ಜನರೇ, ಕೀರ್ತನೆಗಾರನು ಹೀಗೆ ಹೇಳ್ತಾ ಇದ್ದಾರೆ. ಏನಂದರೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಅವರು ಹೆಚ್ಚಳ ಪಡುವುದಾದರೆ, ನಾವಾದರೂ ನಮ್ಮ ದೇವರಾದ ಯಹೋವನಲ್ಲಿಯೇ ಅಂತೆ. ಪ್ರಿಯ ದೇವಜನರೇ, ರಥಬಲ ಅಶ್ವಬಲ ಇದೆಲ್ಲವೂ ಕೂಡ ಪ್ರಾಕೃತವಾದದ್ದು. ಇದೆಲ್ಲವೂ ಕೂಡ ಈ ಲೋಕದಲ್ಲಿ ಸಿಗುವಂಥ ಸಹಾಯ, ಈ ಲೋಕದಲ್ಲಿ ಸಿಗುವಂಥ ಒಂದು ಸಪೋರ್ಟು ಅಲ್ಲಿಯ. ಆದರೆ ಆ ಒಂದು ಸಹಾಯಗಳು, ಆ ಒಂದು ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಅದೆಲ್ಲವೂ ಅಲ್ಪ ಕಾಲ ಇರ್ತದಷ್ಟೇ. ಅದಾದ ನಂತರ ಅದು ಅವರಿಗೆ ಗತಿಸಿ ಹೋಗ್ಬೋದು. ಆದರೆ ಇವತ್ತು ನಾವು, ನನಗೆ ಯಾರು ಸಪೋರ್ಟ್ ಮಾಡೋರು ಇಲ್ವಲ್ಲ, ನನಗೆ ಯಾರು ಬೆನ್ನೆಲುಬಾಗಿ, ನನಗೆ ಯಾರು ಬಲವಾಗಿ ನಿಂತುಕೊಳ್ಳೋರು ಇಲ್ಲವಲ್ಲ ಅಂತ ಚಿಂತಿಸಬೇಡ್ರಿ. ಯಾಕೆಂದರೆ ನಮಗೆ ಸೈನ್ಯಗಳ ಒಡೆಯನಾದ ದೇವರಾದ ಯಹೋವನೇ ನಮ್ಮ ಪರವಾಗಿ ನಿಂತುಕೊಳ್ಳುವವರಾಗಿರ್ತಾರೆ. ಹೀಗಿರುವಾಗ ನಿಮ್ಮ ಜೀವಿತದಲ್ಲಿ ಏನಾದರೂ ಸವಾಲುಗಳು ಎದುರಾಗಿ ನಿಂತುಕೊಳ್ಳುವಾಗ, ಕಠಿಣ ಕಾಲಗಳು ಎದುರಾಗಿ ನಿಂತುಕೊಳ್ಳುವಾಗ, ಯಾವುದೇ ಕಾರಣಕ್ಕೂ ಕೂಡ ನೀವು ಚಿಂತಿಸುವುದಕ್ಕೆ ಹೋಗಬೇಡ್ರಿ. ಅಯ್ಯೋ, ನನಗೆ ಯಾರು ಸಪೋರ್ಟ್ ಮಾಡೋರು, ನನ್ನ ಪರವಾಗಿ ಸಹಾಯ ಮಾಡುವವರು ಯಾರೂ ಇಲ್ಲವಲ್ಲ ಅಂತ ದುಃಖಿಸುವುದಕ್ಕೆ ಹೋಗ್ಬೇಡ್ರಿ. ವಚನ ನಿಮಗೆ ಸ್ಪಷ್ಟಪಡಿಸ್ತಾ ಇದೆ, ಕೆಲವರು ರಥಬಲದಲ್ಲಿ ಅಶ್ವಬಲದಲ್ಲಿ ಅವರು ಹೆಚ್ಚಳ ಪಡ್ತಾರೆ, ಅವರಿಗಿದೆ, ಹಾಗಾಗಿ ಅವರು ಹೆಚ್ಚಳ ಪಡ್ತಾರೆ. ಆದರೆ ನಮಗಿರುವವನು ಈ ಲೋಕವನ್ನೇ ಜಯಿಸಿದವನು. ಹೀಗಿರುವುದಕ್ಕಾಗಿ ನಾವಾದರೂ ನಮ್ಮ ದೇವರಾದ ಯಹೋವನಲ್ಲಿ ಹೆಚ್ಚಳ ಪಡೋಣ. ಆತನು ಸೈನ್ಯಗಳ ಒಡೆಯನು. ಎಷ್ಟೋ ಅರಸರುಗಳ ಮುಂದುಗಡೆ ಆತನು ಬಲಹೀನರನ್ನು ಉಪಯೋಗಿಸಿಕೊಂಡು ದೊಡ್ಡ ಜಯವನ್ನು ತಂದುಕೊಟ್ಟಂಥ ದೇವರು. ಹೀಗಾಗಿ ಈ ಮುಂಜಾನೆಯಲ್ಲಿ ದೇವರುಗಳನ್ನು, ದೇವರೇ ನನಗೆ ಯಾರ ಸಹಾಯಗಳು ಬೇಡ, ನನಗೆ ಯಾರ ಒಂದು ಇನ್ಫ್ಲುಯೆನ್ಸಸ್ ಬೇಡ, ನನಗೆ ಯಾರ ಸಪೋರ್ಟ್ ಬೇಡ ಕರ್ತನೆ, ಒಂದು ವೇಳೆ ನನಗೆ ಯಾರು ಕೈ ಜೋಡಿಸಲಿಲ್ಲ ಅಂದರೂ ತೊಂದರೆ ಇಲ್ಲಪ್ಪ, ನನಗೆ ನಿನ್ನ ಸಹಾಯ ಬೇಕು, ನಾನು ನಿನ್ನಲ್ಲಿದ್ದುಕೊಂಡು ಹೆಚ್ಚಳ ಪಡುತ್ತೇನೆ, ನಾನು ನಿನ್ನ ಬಲದಲ್ಲಿ ಹೆಚ್ಚಳ ಪಡುತ್ತೇನೆ, ನಾನು ನಿನ್ನ ಸಾಮರ್ಥ್ಯದಲ್ಲಿ ಹೆಚ್ಚಳ ಪಡುತ್ತೇನೆ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದ್ರೆ, ಯೇಸು ಸ್ವಾಮಿಯೊಟ್ಟಿಗೆ, ಯಹೋವ ದೇವನೊಟ್ಟಿಗೆ ನಿಮಗೆದುರಾಗುವಂಥ ಕಾರ್ಯಗಳನ್ನು ನೀವು ಫೇಸ್ ಮಾಡುವುದಕ್ಕೆ ಮುಂದೆ ಆಗ್ರಿ. ನಿಶ್ಚಯವಾಗಿ ಆತನೇ ನಿಮ್ಮ ಜೊತೆಯಲ್ಲಿ ಬಂದು ಜಯವನ್ನು ಕೊಡುವಂಥವರಾಗ್ತಾರೆ. ನಮಗೆ ಯಾವ ರಥಬಲ ಬೇಡ, ಯಾವ ಅಶ್ವಬಲ ಬೇಡ, ನಮಗೆ ಯಹೋವನ ಬಲ ಒಂದು ಸಾಕು. ಹಾಗೆ ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ಹೌದು, ನಿನ್ನ ವಚನ ಹೀಗೆ ಹೇಳಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಾವೇನಾದರೂ ಒಂದು ವೇಳೆ ನನಗೆ ಯಾರು ಸಹಾಯ ಮಾಡುವರಿದ್ದಾರೆ, ನನ್ನ ಬೆನ್ನೆಲುಬಾಗಿ, ನನಗೆ ಕಠಿಣ ಸಮಯಗಳು ಬರುವಾಗ ನನಗೆ ಸಾಥ್ ಕೊಡುವವರು ಯಾರಿದ್ದಾರೆ ಅಂತ ಯೋಚಿಸುವಾಗ ನಿನ್ನ ವಚನ ನಮ್ಮನ್ನು ಹೀಗೆ ಬಲಪಡಿಸಿದ್ದಿಲ್ಲ. ಹೌದು ಅಪ್ಪ, ಕೆಲವರು ರಥಬಲದಲ್ಲಿ ಅಪ್ಪ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ. ಆದರೆ ನಾವಾದರೂ ನಿನ್ನಲ್ಲಿ ಕರ್ತನೆ ಹೆಚ್ಚಳ ಪಡುತ್ತೇವೆ. ಅಪ್ಪ, ಪ್ರಿಯ ಮಕ್ಕಳನ್ನು ಆಶ್ರಯಿಸ್ರಿ. ಇವತ್ತು ಅವರಿಗೆ ಯಾವ ಸಮಯದಲ್ಲಿ ಎಂತಹ ಸಹಾಯ ಅವಶ್ಯವಿದೆಯೋ ನೀನು ಅವರಿಗೆ ಸಹಾಯ ಮಾಡುವಂಥವರಾಗ್ರಿ ಅಪ್ಪ. ಅವರ ಜೀವಿತದ ಎಲ್ಲ ಕಠಿಣ ಸಮಯದಲ್ಲಿ ಅವರ ಜೊತೆಯಲ್ಲಿ ಒಂದು ವೇಳೆ ಯಾರೂ ನಿಲ್ಲದೇ ಇದ್ದರೂ ಕೂಡ ನೀನು ಅವರ ಪರವಾಗಿ ನಿಂತುಕೊಂಡು ಜಯವನ್ನು ಕೊಡುವಂಥವರಾಗ್ರಿ. ಕರ್ತನ ಬಲ ಏನನ್ನುವುದನ್ನು ನೀನು ಅವರಿಗೆ ಪ್ರಸಿದ್ಧಿಪಡಿಸೋ, ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕಪ್ಪಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಲ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. ಗಾಡ್ ಬ್ಲೆಸ್ ಯು.